ಶಿಕ್ಷಣದ ಮಜಲಿದ್ದಾರೆ. ಭಾಗಲಕೋಟೆ ಜಿಲ್ಲೆಯ ರಮಕವಿ ಬನಹಕ್ಕಿ ನಗರಸಭೆಯ ಹಾಲಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಬನಹಕ್ಕಿ ಬೂತ್ ಮಟ್ಟದ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ವಾರ್ಡ್ ನಂಬರ್ 12 ರಲ್ಲಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ಬಿಜೆಪಿ ಪಕ್ಷದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ರಮಕವಿ ಬನಹಕ್ಕಿ ಇದರಲ್ಲಿ ಸುಮಾರು 20 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಬಿಜೆಪಿಯ ಯುವ ಮುಖಂಡರು ಆಗಿರುವಂತಹ ಶ್ರೀ ಶ್ರೀಶೈಲ್ ಚಂದ್ರಶೇಖರ್ ಬಿಳಗಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ polybcn.com ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಾವು ಒಂದು ನಗರಸಭೆ ವ್ಯಾಪ್ತಿಯಲ್ಲಾಗಲಿ ಮತ್ತೆ ಬಿಜೆಪಿ ಪಕ್ಷದಲ್ಲಾಗಲಿ ಮತ್ತೆ ಹಾಗೆ ಕೂಡ ಒಂದು ಧಾರ್ಮಿಕವಾಗಿ ಒಂದು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಮಾಡಿದಿರ. ಅದನ್ನೆಲ್ಲ ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಮಸ್ಕಾರ. ಶ್ರೀಶೈಲ್ ಚಂದ್ರಶೇಖರ್ ಬಿಳಗಿ ಅಂತ, ಊರು ಬನಹಟ್ಟಿ, ಸದ್ಯ ಅಕ್ಕೋವಿಟ್ ನಗರಸಭೆ ಅಧ್ಯಕ್ಷ. ತುಂಬ ಸಂತೋಷ ಸರ್. ಸರ್, ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ತಾವು ಪ್ರವೇಶವನ್ನು ಮಾಡಿದ್ರಿ, ರಾಜಕೀಯದ ಹಿನ್ನೆಲೆ ಏನು ಸರ್ ತಮ್ಮದು? ಸರ್, ಏನಿಲ್ಲ, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ನಾವು ಹಲವಾರು ರೀತಿಯ ಪಕ್ಷಗಳಲ್ಲಿಯೂ ಸಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೀವಿ. 2004 ಭಾರತೀಯ ಜನತಾ ಪಕ್ಷದ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಪ್ರವೇಶವನ್ನು ಮಾಡಿದ್ವಿ. ಆಗಿನ ಸಂದರ್ಭದಲ್ಲಿ ಹಲವಾರು ಪಕ್ಷದ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಒಂದು ಬೂತ್ ಮಟ್ಟದ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಬೂತ್ ಮಟ್ಟದ ಅಧ್ಯಕ್ಷನ ಮಾಡಿದರು. ಅದಾದ ನಂತರ ವಾರ್ಡ್ನ ಅಧ್ಯಕ್ಷನ ಮಾಡಿದರು. ಅದಾದ ನಂತರ ರಪ್ಪಬನಟ್ಟಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯನ್ನು ಮಾಡಿದರು. ಹೀಗೆ ಹಲವಾರು ರೀತಿಯ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬರ್ತೀನಿ ಸರ್. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು ಸರ್? ಸರ್, ನಮ್ಗೆ ರಾಜಕೀಯ ಗುರು ಅಂದರೆ ರಾಜು ಬಣಕರ್ ಅಂತ ಇದ್ದಾರೆ ಸರ್. ಅವರು ಮಾಜಿ ನಗರಸಭೆ ಸದಸ್ಯರು, 2 ಆಯ್ಕೆ ಆಗಿದ್ದಾರೆ ಸರ್ ಈ ಬಾರಿ. ಅವರು ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳಾಗಿ ತಮಗೆ ಒಂದು ರಾಜಕೀಯದ ಒಂದು ದಾರಿಗಳನ್ನು ತೋರಿಸುವಂಥ ಗುರುಗಳಾಗಿದ್ದಾರೆ. ತುಂಬ ಸಂತೋಷ ಸರ್. ಸರ್, ಈಗ ಎಲ್ಲ ಪಕ್ಷಗಳಿದ್ದು ನೀವು ಎಲ್ಲ ಪಕ್ಷಗಳಲ್ಲಿ ಕಾರ್ಯನಿರ್ವಹಿಸಿ ಬಿಜೆಪಿ ಪಕ್ಷವನ್ನು ಯಾಕೆ ಆಯ್ಕೆ ಮಾಡ್ತಿದ್ದಾರೆ? ಸರ್, ಏನಿಲ್ಲ, ಈ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ರಾಜಕೀಯ ಪಕ್ಷಗಳನ್ನ ಹೊಂದಾಣಿಕೆ ಮಾಡಿ ನೋಡಿದ್ರು, ಭಾರತೀಯ ಜನತಾ ಪಕ್ಷದಲ್ಲಿ ದೇಶಕ್ಕೋಸ್ಕರ ನಡೆದವರು ಭಾಗ ಸರ್ ಭಾರತೀಯ ಜನತಾ ಪಕ್ಷದಲ್ಲಿ. ಅದಕ್ಕೆ ಈ ಒಂದು ಪಕ್ಷದಲ್ಲಿ ನಾವು ದೇಶದ ಅಭಿಮಾನಕ್ಕೋಸ್ಕರ ಈ ಪಕ್ಷ. ಈಗ ಬಿಜೆಪಿ ಪಕ್ಷದ ಒಂದು ಸಿದ್ಧಾಂತಗಳನ್ನ, ಒಂದು ಒಳಹೊರ ಏನು ತಿಳುವಳಿಕೆಗಳ ಮಟ್ಟಗಳನ್ನ ನೋಡಿಕೊಂಡು ತಾವು ಬಿಜೆಪಿ ಪಕ್ಷವನ್ನು ಹಿಂಬಾಲಿಸಿದ್ರಿ ಸರ್. ಅದೇ ರೀತಿ ತಾವು ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ನಗರಸಭೆ ವ್ಯಾಪ್ತಿಯಲ್ಲಿ ಮಾಡಿದ್ರಿ ಸರ್? ಸರ್, ನಾವು ವಾರ್ಡ್ ನಂಬರ್ 13 ಆಯ್ಕೆಯಾಗಿ ಅಲ್ಲಿರುವಂಥ ಮೂಲಭೂತ ಸೌಕರ್ಯ ರಸ್ತೆ ಇರ್ಬೋದು, ಕುಡಿಯುವ ನೀರಿಗೆ ಬೋರ್ವೆಲ್ ಇರ್ಬೋದು ಸರ್, ಈ ರೀತಿ ಸ್ವಲ್ಪ ಸಮಸ್ಯೆ ಇತ್ತು ಸರ್. ಅವನ್ನೆಲ್ಲ ಸದಸ್ಯನಾಗಿದ ನಂತರ ಅಲ್ಲೆಲ್ಲ ಹೋಗಿ ನಾನು ಗಮನ ಹರಿಸಿ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಹಿರಿಯರ ಜೊತೆಗೂಡಿ ಸಮಸ್ಯೆಗಳನ್ನು ಆಲಿಸಿ ಅವನು ಪ್ರಾಮಾಣಿಕವಾಗಿ ಪರಿಹಾರ ಮಾಡೋದ್ರೊಳಗೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಸರ್. ತುಂಬ ಸಂತೋಷ ಸರ್. ಸರ್, ವಾರ್ಡ್ ನಂಬರ್ 13 ತಾವು ಸದಸ್ಯರಿದ್ದಾಗ ಇನ್ನು ತಮಗೆ ಅಧಿಕಾರ ಹಸ್ತಾಂತರಿಸದೇ ಒಂದು ಸಂದರ್ಭದಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳನ್ನು ತಾವು ಮುಂದುವರ್ಜಿ ವಹಿಸಿ ಮಾಡಿದ್ದೀರಿ ಸರ್? ಸರ್, ಅಲ್ಲಿ ಮೊದಲೇ ಬಾರಿಗೆ ನೀರಿನ ಸಮಸ್ಯೆಗಳಿದೆ ಸರ್. ಅಲ್ಲಿ ಓಣಿ ಚಿಕ್ಕದಾಗಿದೆ ಅಲ್ವ ಸರ್, ಅಲ್ಲೆಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಸರ್. ಬೋರ್ವೆಲ್ನ ಕೊರೆಸೋದ್ರೊಳಗೆ ಪ್ರಮುಖ ಪಾತ್ರ ವಹಿಸ್ತೀವಿ ಸರ್. ಮತ್ತು ಇಲ್ಲಿ ಮಳೆ ಆದ ನಂತರ ನೀರು ಬರ್ತೀವಿ ಸರ್, 2-3 ಗಂಟೆ ಓಣಿಯೋ ನೀರು ಬರ್ತೀವಿ ಸರ್. ಅದಕ್ಕೆ ಅದನ್ನು ನಾವು ಶಾಸಕ ಗಮನ ಹರಿಸಿ ಶಾಸಕರ ಕಡೆಯಿಂದ ಒಂದು 30 ಲಕ್ಷಗಳಂತ ಫಂಡ್ ತಗೊಂಡು ಅದನ್ನು ವಾರ್ಡಲ್ಲಿ ಕೆಲಸಗಳನ್ನು ಮಾಡಿದ್ವಿ ಸರ್. ಮತ್ತು ಇನ್ನೂ ಹಲವಾರು ರೀತಿ ವಿಧವಾ ವೇತನಗಳು, ಇನ್ನೂ ಥರ ಪಿಂಚಣಿ ಅವು ಎಲ್ಲ ಕೂಡ ನಾವು ಮಾಡೋದ್ರೊಳಗೆ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ನಾವು ವಾರ್ಡ್ನಾಗ ಅಡ್ಡಾಡಿ ಇದೆಲ್ಲ ಮಾಡಿಸ್ತೀವಿ ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ರಮಕವಿ ಬನಹಕ್ಕಿ ನಗರಸಭೆ ವ್ಯಾಪ್ತಿಯಲ್ಲಿ ತಾವು ಅಧ್ಯಕ್ಷರಾದ ನಂತರ ಏನೇನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ಸರ್, ಈಗ ಅಧ್ಯಕ್ಷ ಆದ ನಂತರ ಕಳೆದ 10 ಸರ್ ಅಧ್ಯಕ್ಷ 10 ಒಂದು 4 ಕೋಟಿ ರೂಪಾಯಿದ ಕೆಲಸ ಕಾರ್ಯಗಳು ನಗರ ವ್ಯಾಪ್ತಿಯೊಳಗೆ ಚರಂಡಿ ಇರ್ಬೋದು, ರಸ್ತೆ ಸುಧಾರಣೆ ಕಾಮಗಾರಿ ಇರ್ಬೋದು ಇವಾಗಿದ್ದಾವೆ ಸರ್. ಮತ್ತು ಮತ್ತೂ ಒಂದು 4 ಕೋಟಿ ರೂಪಾಯಿದ ಈ ಪ್ರಯೋಜನ ರೆಡಿಯಾಗಿ ಡಿಸಿ ಆಫೀಸ್ ಮಂಜೂರು ಇದೆ ಸರ್. ಅವು ಮೂಲಭೂತ ಸಫರ್ಗಳು ನೀರಿನ ಇರ್ಬೋದು, ಈ ರೀತಿ ಮೂಲಭೂತ ಸಫರ್ಗಳ ಸಂಬಂಧ ಅದು ಮಾಡಿ ಸರ್. ಇನ್ನೂ ಹಲವಾರು ರೀತಿ ಪ್ರೋಗ್ರಾಮ್ಗಳು ಇಟ್ಕೊಂಡು ಸರ್, ಅದಕ್ಕೆ ನಾವು ಮಾನ್ಯ ಶಾಸಕರು ಕೂಡ ಅದನ್ನು ಗಮನ ತಂದಿದ್ದೀವಿ ಸರ್.
ಅವರು ಕೂಡ ಅದನ್ನ ಬೊಮ್ಮಾರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಫಲಗಳನ್ನು ಕೊಟ್ಟಿದ್ದಾರೆ ತುಂಬಾ ಸಂತೋಷ ಸರ್ ಸರ್ ಅದೇ ರೀತಿ ಅಧ್ಯಕ್ಷರಾದ ನಂತರ ತಾವು ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಈ ಕುಡಿಯುವ ನೀರಿನ ಯೋಜನೆ ಆಗಿರಬಹುದು ರಸ್ತೆಗಳನ್ನು ಆಗಿರಬಹುದು ಯಾವ ರೀತಿ ಮಾಡಿದಿರಿ ಸರ್ ಸರ್ ಇಲ್ಲ ಸರ್ ರಸ್ತೆಗಳು ಬಹಳಷ್ಟು ಹಾಳಾಗಿವೆ ಸರ್ ಅದಕ್ಕೆ ಅದನ್ನ ಮಾನ್ಯ ಶಾಸಕರ ಗಮನಕ್ಕೆ ತಂದ ನಂತರ ಅವರು ಡಾಂಬರೀಕರಣ ರಸ್ತೆ ಮತ್ತು ಸಿಸಿ ರಸ್ತೆಗಳನ್ನ 4 ರಿಂದ 5 ಕೋಟಿ ರೂಪಾಯಿ ವರೆಗೆ ನಗರ ಪ್ರಮುಖ ಬೀದಿಯವರು ಮಾಡಿದರು ಸರ್ ಇಲ್ಲ ಅದೇ ಸಾಧನೆ ಸರ್ ಮತ್ತೆ ಇನ್ನು ಕುಡಿಯುವ ನೀರು ಸ್ವಲ್ಪ ಅಲ್ಲಲ್ಲಿ ಅಷ್ಟು ಸರ್ ಅವನು ಹೊಳೆ ಬಾವಿನ ಅವನು ಕೊಡಿಸಿದೆ ಸರ್ ಈ ರೀತಿ ಕುಡಿಯುವ ನೀರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ಸರ್ ಅಂದ್ರೆ ತಮ್ಮ ಭಾಗದ ಜನರಿಗೆ ಅಂದ್ರೆ ತಮ್ಮ ನಗರಸಭೆ ವ್ಯಾಪ್ತಿಯ ಜನರಿಗೆ ಮೂಲಭೂತ ಸೌಕರ್ಯದಲ್ಲಿ ಒಂದಂತ ಒಂದಾದಂತ ಈ ಕುಡಿ ನೀರಿನ ಸೌಲಭ್ಯವನ್ನು ಸರಿಯಾದ ಒಂದು ಸಂದರ್ಭದಲ್ಲಿ ಒದಗಿಸಿಕೊಟ್ಟಿದ್ದಾರೆ ತುಂಬಾ ಸಂತೋಷ ಸರ್ ಸರ್ ಅದೇ ರೀತಿ ತಮ್ಮ ಭಾಗದ ಅಂದ್ರೆ ತಮ್ಮ ರವಕವಿ ಬನಹಟ್ಟಿ ಜನತೆಗೆ ಒಂದು ಸಿಸಿ ರೋಡ್ ಆಗಿರಬಹುದು ಒಂದು ಆಟದ ಮೈದಾನಗಳಾಗಿರಬಹುದು ಯಾವ ರೀತಿ ಮಾಡಿ ಕೊಟ್ಟಿದ್ದೀರಿ ಸರ್ सर सीसी रस्ते डांबर रस्ते कड़म सर इन किलिष्ट वार्ड अंदर सण पुट वार्ड त्वरित इन इनका कल सर या ना हती है सर वे ना 5 वर्ष प्रोग्राम इकट्रे आगे सर अद्क मत अनुदान तक अभिवृद्धि कल सर इवग कोविड आदि नेप आई स्वल्प विलंब विलंब आई सर ಅದಕ್ಕೆ ಇನ್ನು ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ನಮ್ಮಲ್ಲಿ ಗುಡ್ಡದ ಏರಿಯಾ ಸರ್ ಅಲ್ಲಿ ಸಿಸಿ ರಸ್ತೆ ಮತ್ತು ಡಾಂಬರ್ ರಸ್ತೆಗಳು ಆಗುತ್ತೆ ಸರ್ ಅವನು ಕೂಡ ಈ ಬರುವಂತ ದಿವಸಗಳು ಇಟ್ಕೊಂಡಿದ್ದೀವಿ ಸರ್ ಪ್ರೋಗ್ರಾಮ್ ಅವನು ಬರುವಂತ ದಿವಸಗಳಲ್ಲಿ ನಮ್ಮ ಸಾಮಾನ್ಯ ಶಾಸಕರ ನೇತೃತ್ವದಾಗ ಬೆಂಗಳೂರಿಗೆ ಮನವಿ ಮಾಡಿಕೊಂಡು ಸರ್ ಅದಕ್ಕೆ ಅವರು ಫಂಡ್ ರಿಲೀಸ್ ಮಾಡ್ಕೊಂಡಿದ್ದಾರೆ ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ವಿದ್ಯುತ್ತಿನ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸಿ ಯೋಜನೆಗಳನ್ನು ತಾವು ಮಾಡಿದ್ರಿ ಸರ್ ಈ 10 ತಿಂಗಳ ಕಾಲ ಸರ್ ನಮ್ಮಲ್ಲಿ ವಿದ್ಯುತ್ ಯಾವುದೇ ರೀತಿಯಿಂದ ಕೊರತೆ ಇಲ್ಲ ಸರ್ ಸರ್ ಎಲ್ಲ ಸಮರ್ಪಕವಾಗಿ ಅಲ್ಲಿ ಅಲ್ಲೇ ಸ್ವಲ್ಪ ಸ್ವಲ್ಪ ಮೈನರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅವನ್ನ ತಕ್ಷಣ ನಮ್ಮ ಕಂಡಿರ್ತಾರೆ ಸರ್ ನಾವು ಸೆಕ್ಷನ್ ಆಫೀಸರ್ಗೆ ತಿಳಿಸಿ ತಕ್ಷಣ ಅದನ್ನು ಪರಿಹಾರ ಮಾಡ್ತೀವಿ ಸರ್ ಮತ್ತೀಗ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ವಿದ್ಯುತ್ ಕಂಬಗಳಿದ್ದೀವಿ ಸರ್ ಕಂಬಗಳು ವೈರ್ಗಳು ಆ ಲೈಟ್ ದೇವಸ್ಥಾನ ಅವನು ಈಗ ನಾವು ಮನ್ನಿ ನಮ್ಮ 2 ತಿಂಗಳ ಹಿಂದೆ ಮಾಡಿಸಿದ್ವಿ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸರ್ ಆ ಒಂದು ಶಿಕ್ಷಣಕ್ಕಾಗಿ ತಾವು ಯಾವ ರೀತಿ ಯೋಜನೆಗಳನ್ನು ಮಾಡಿದ್ರಿ ಮತ್ತೆ ಯಾವ ರೀತಿ ಒಂದು ಲಕ್ಷ್ಯನ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಸರ್ ಈಗ ನಾವು ಶಿಕ್ಷಣ ಸಂಸ್ಥೆಯವರು ನಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಸರ್ ಕೋವಿಡ್ ಇದ್ದ ಕಾರಣ ಮನೆಯಲ್ಲಿ ವರ್ಕ್ ಇದನ್ನು ಕೊಟ್ಟಿದ್ದ ಸರ್ ಹೋಮ್ ವರ್ಕ್ ಕೊಟ್ಟಿದ್ದ ಅದಕ್ಕೆ ನಾವು ವಾರ್ಡ್ನಲ್ಲಿಯೂ ಸಹ ನಗರ ವ್ಯಾಪ್ತಿಯಲ್ಲಿ ಸಹ ಶಿಕ್ಷಣಕ್ಕೆ ಆಯಾ ಸಂಬಂಧಪಟ್ಟ ಪೇರೆಂಟ್ಸ್ಗಳಿಗಿರ್ಬೋದು ಹೇಳ್ತಾ ಇರ್ಬೋದು ಸರ್ ಸರ್ ಅದೇ ರೀತಿ ಒಂದು ಅಂಗನವಾಡಿ ಆಗಿರಬಹುದು ಒಂದು ಶಾಲಾ ಕಾಲೇಜುಗಳಾಗಿರಬಹುದು ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಸರ್ ಈ ಶಾಲಾ ಕಾಲೇಜುಗಳಲ್ಲಿ ಏನಿದೆ ಸರ್ ಅವರು ಏನೇನು ಮೂಲಭೂತ ಸೌಕರ್ಯ ಆಗಬೇಕಿತ್ತು ಶಾಲಾ ಕಾಲೇಜುಗಳಲ್ಲಿ ಕುಡಿ ನೀರು ಇರ್ಬೋದು ಪೀಠೋಪಕರಣ ಇರ್ಬೋದು ಅವನ್ನೆಲ್ಲ ನಮ್ಗೆ ರಿಕ್ವೆಸ್ಟ್ ಕೊಟ್ಟು ಸರ್ ಅವನ್ನೆಲ್ಲ ನಾವು ಶಾಸಕರಿಗೆ ಗಮನ ತಂದಿವಿ ಸರ್ ಅವರು ಅವ್ರ ಇಲಾಖೆಯಿಂದ ಮಾಡಿಸ್ಕೊಡು ಕೆಲವೊಂದಿಷ್ಟು ಮಾಡಿಸ್ಕೊಟ್ಟಿದ್ದಾರೆ ಸರ್ ಇನ್ನು ಮುಂದೆ ನಾವು ಮಾಡಿಸ್ಕೊಡ್ತಾರೆ ಸರ್ ಬರುವಂತ ದಿನಮಾನದಲ್ಲಿ ಸಮರ್ಪಕವಾಗಿ ಒಂದು ಯೋಜನೆಯನ್ನು ಮಾಡಬೇಕಂತ ಅನ್ಕೊಂಡಿದ್ದೀವಿ ಸರ್ ತುಂಬಾ ಸಂತೋಷ ಸರ್ ತಮ್ಮ ವಾರ್ಡಿಗೆ ಮತ್ತು ತಮ್ಮ ರಬಕವಿ ಬನಹಟ್ಟಿ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಯೋಜನೆಗಳನ್ನು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಸರ್ ಮಹಿಳಾ ಸಬಲೀಕರಣದೊಳಗೆ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಹೊಲಿಗೆ ಯಂತ್ರ ತರಬೇತಿಗಳನ್ನು ಕೊಡ್ತೀವಿ ಸರ್ ಮತ್ತು ಅಂಗವಿಕಲರಿಗೆ ಶೌಚಾಲಯ ಇರ್ಬೋದು ಅವರಿಗೆ ಸೋಲಾರ್ ಲೈಟ್ಗಳಿರ್ಬೋದು ಈ ರೀತಿ ಅವರಿಗೆ ಒಂದು ಸೌಲಭ್ಯವನ್ನು ಕೊಡೋಕ್ಕೆ ನಮ್ಮ ನಗರಸಭೆಯಿಂದ ಮಾಡಿದ್ವಿ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೋಡ್ಗಳಾಗಿರ್ಬೋದು ಗಟಾರ್ಗಳಾಗಿರ್ಬೋದು ಅವನ್ನೆಲ್ಲ ಯಾವ ರೀತಿಯ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ರಿ ಸರ್ ನಾನು ನಗರಸಭೆ ಸದಸ್ಯನಾಗಿ ಅಧ್ಯಕ್ಷನಾಗಿ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಗಮನ ಹರಿಸ್ತೀನಿ ಸರ್ ಬೆಳಿಗ್ಗೆ ನಾನು 5 ಗಂಟೆಗೆ ಹೋಗಿ ಪೌರ ಕಾರ್ಮಿಕರ ಜೊತೆ ಕೂಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ನಗರ ವ್ಯಾಪ್ತಿಯೊಳಗೆ ಸ್ವಚ್ಛತೆಗೆ ಭಾಳ ಗಮನ ಕೊಡ್ರಿ ನೀವು ಮತ್ತು ಯಾವುದೇ ರೀತಿಯಿಂದ ನೀವು ನಿಷ್ಕಾಳಜಿ ಮಾಡಬೇಡ ಅಂತೇಳಿ ನಸಿಕೆ ಬೆಳಿಗ್ಗೆ 5 ಗಂಟೆಗೆ ಹೋಗಿರ್ತೀನಿ ಸರ್ ಹೋಗಿ ಅವರಿಗೆ ಫಾಲೋ ಮಾಡಿ ನಮ್ಮ ನಗರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ನಾವು ಸಾಥ್ ಕೊಟ್ಟು ಅವು ನಗರ ವ್ಯಾಪ್ತಿಯಲ್ಲಿ ತಿರುಗಾಡಿ ಅವ್ರ ಸ್ವಚ್ಛತೆಯನ್ನು ಕೆಲಸ ಮಾಡ್ತೀವಿ ಸರ್ ಅಂದರೆ ಸರ್ ಈಗ ಪ್ರತಿ ಓಣಿ ಓಣಿಯಲ್ಲೂ ಕೂಡ ಒಂದು ಸ್ವಚ್ಛತೆಯನ್ನು ಮಾಡಿ ಅದಕ್ಕೆ ಒಂದು ಡಿ ಡಿ ಪಿ ಪೌಡರ್ಗಳನ್ನು ಸಂಪಾದನೆ ಮಾಡೋದಾಗಲಿ
ಸೊಳ್ಳೆ ಫಾಗ್ ಮಷಿನ್ ಅನ್ನು ಸಿಂಪರಣೆ ಮಾಡುವುದಾಗಲಿ ಮಾಡುವಂತ ಕೆಲಸ ಕಾರ್ಯನ ಈಗಾಗಲೇ ಮಾಡಿದ್ರೆ ಯಾವ ರೀತಿ ಮಾಡಿದ್ರು ಸರ್? ಒಂದು ಅಂದ್ರೆ ಈಗ ಕೆಲಸಗಾರರು ಮಾಡ್ತಿರುವಾಗ ನೀವು ಅಲ್ಲಿ ಹೋಗಿ ಖುದ್ದಾಗಿ ಹೋಗಿ ವೀಕ್ಷಣೆಯನ್ನ ಮಾಡ್ತೀರಾ? ಸರ್ ನಾನು ಹೋಗಿರ್ತೀನಿ ಸರ್, ಬೆಳಿಗ್ಗೆನೆ ಹೋಗಿರ್ತೀನಿ ಸರ್. ಅಲ್ಲಿ ಹಜರಿ ಕೊಳೆ ಅಂತ ಇದೆ ಸರ್, ಅಲ್ಲಿದ ಹಜರಿ 6 ಗಂಟೆಗೆ ಮುಗಿಸ್ಕೊಂಡು ಅವ್ರ ಕೆಲಸಕಾರ್ಯ ಹೋಗ್ಬೇಕ. ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಸ್ವತಃ ಓಣಿಯೊಳಗೆ ನಾವು ಅಡ್ಡಾಡಿ ಅವ್ರೇನೋ ಕೆಲಸ ಕಾರ್ಯಗಳು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಿದ್ರು ಅವ್ರು ತಿಳಿಸಿ ಹೇಳಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೌಚಾಲಯಗಳನ್ನು, ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು, ಮನೆ ಮನೆಗೆ ಶೌಚಾಲಯ ಕೊಡಿಸುವಂಥ ವಿಚಾರದಲ್ಲಿ ಆಗಿರ್ಬೋದು, ಯಾವ ರೀತಿ ಕಾಳಜಿ ವಹಿಸಿ ಶೌಚಾಲಯನ ಕರೆಸಿದ್ರಿ ಸರ್? ಸರ್, ಇವಾಗ ಮುಖ್ಯ ಒಂದು ಪಾಯಿಂಟ್ ಸರ್ ಇದು, ಬಹಿರ್ದೆಸೆ ಮುಕ್ತ ಒಂದು ಗ್ರಾಮವನ್ನು ಮಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ವಿ ಸರ್. ಅದಕ್ಕೆ ಬಯಲು ಶೌಚಾಲಯ ನಿಷೇಧ ಮಾಡಿಸ್ಬೇಕಂತೇಳಿ ಕೆಲವೊಂದಿಷ್ಟು ಕಡೆ ಈಗಾದರೂ ಸರ್ ಇದಾವೆ ಸರ್ ಬಯಲು ಶೌಚಾಲಯ. ಅದಕ್ಕೋಸ್ಕರ ನಾವು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟಿವಿ ಸರ್. ಈಗೂ ಮೊನ್ನೆ ಒಂದು 2 ಉದ್ಘಾಟನೆ ಮಾಡಿವಿ ಸರ್ ಶೌಚಾಲಯ ಕಟ್ಟಲಿಕ್ಕೆ, ಮತ್ತು ಈಗಾಗಲೇನು ಅದಾವೆ ಸರ್. ಅದಕ್ಕೆ ಅಲ್ಲಿರುವಂಥ ಜನರು ಬಯಲು ಶೌಚಾಲಯಕ್ಕೆ ಯಾರು ಹೋಗ್ತಾರೆ ಸರ್, ಅವ್ರಿಗೆಲ್ಲರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಸ್ವಚ್ಛತೆಯನ್ನು ಕಾಪಾಡ್ರಿ, ಮತ್ತು ಇರುವಂಥ ಶೌಚಾಲಯಗಳನ್ನ ಸಮರ್ಪಕ ಯೂಸ್ ಮಾಡಿ ಬಳಕೆ ಮಾಡಿರಿ, ಸ್ವಚ್ಛತೆಯನ್ನು ಕಾಪಾಡಿ. ಅದಕ್ಕೆ ಈ ಥರ ನಾವು ನಾವೇ ಖುದ್ದಾಗಿ ಹೋಗಿ ಅದೊಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಸರ್. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ರಮಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಸತಿ ಯೋಜನೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ಸರ್, ಇವಾಗ ಸ್ಲಮ್ ನಿವಾಸಿಗಳಿಗೆ ಮನೆಗಳಿದ್ವು ಸರ್. ಅವು 500 ಮನೆಗಳ ಸರ್ ಇದ್ದವು ಸರ್. ರಮಕವಿ ಮತ್ತು ರಾಮ್ಪುರ್ ಹೊಸೂರುಗಳಲ್ಲಿ ನಿರ್ಮಾಣ ಆಗ್ಯಾವ ಸರ್. ಒಂದು 80% ಮನೆಗಳು ನಿರ್ಮಾಣ ಆಗ್ಯಾವ. ಮತ್ತು ಇನ್ನೂ ಬರುವಂಥ ದಿವಸಗಳಲ್ಲಿ ವಸತಿ ಯೋಜನೆಯೊಳಗೆ ವಾಜಪೇಯಿ ಆವಾಸ ಯೋಜನೆಯೊಳಗೆ 2,70,000 ಮನೆಗಳನ್ನು ನಾವು ಇವಾಗ 500 ಮನೆಗಳನ್ನು ನಗರಸಭೆ ವ್ಯಾಪ್ತಿಯೊಳಗೆ ಹಂಚಬೇಕಂತೇಳಿ ಶಾಸಕರು ಹೇಳಿದ್ದಾರೆ ಸರ್. ಮುಂದಿನ ಒಂದು 2 ತಿಂಗಳೊಳಗೆ ನಾವು ಹಂಚಿಕೆಯನ್ನು ಮಾಡಬೇಕು ಸರ್. ಮುಂದಿನ ನಿರ್ಮಾಣಗಳಲ್ಲಿ ಬರ್ತಕ್ಕಂಥ ಅನುದಾನ ಆಗಿರ್ಬೋದು, ಬರ್ತಕ್ಕಂಥ ಮನೆಗಳನ್ನಾಗಿರ್ಬೋದು ಸಮರ್ಪಕವಾಗಿ ತಾವು ಹಂಚುವಂಥ ಕೆಲಸವನ್ನು ಮಾಡ್ತೀರಿ. ತುಂಬ ಸಂತೋಷ ಸರ್. ಅದೇ ರೀತಿ ತಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಮಶಾನವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ದೀರಿ ಸರ್? ಇವಾಗ ನಮ್ಮ ಭಕ್ತ ಬನ್ನಟ್ಟಿ ಒಳಗ ಸ್ಮಶಾನ ಅಭಿವೃದ್ಧಿಗೆ ನಾವು ನಗರಸಭೆಯಿಂದ ಫಂಡ್ ಕೊಟ್ಟು ಅಲ್ಲಿ ಬೇಕಾಗುವಂಥ ಕುಡಿ ನೀರು ಸರ್, ಸ್ಮಶಾನದೊಳಗೆ ನೀರಿಂದ ಸ್ವಲ್ಪ ಕೊಡ್ತಿದ್ವಿ ಸರ್. ಮತ್ತು ಚಿತಾಗಾರದ ಅಭಿವೃದ್ಧಿ ಇರ್ಬೋದು ಸರ್, ಇವನ್ನೆಲ್ಲ ಮಾಡಿಸಿ ಸರ್. ಅಲ್ಲಿ ಸಸಿ ನೆಡುವಂಥದ್ದು, ಸಸಿ ನೆಡುವಂಥದ್ದು, ಚೇರು ಕೂಡಲಿಕ್ಕೆ ಚೇರ್ಗಳನ್ನು ಇಟ್ಟಿವೆ ಸರ್, ಆಸನಗಳ ವ್ಯವಸ್ಥೆಯನ್ನು ತಾವು ಮಾಡಿಸ್ತೀವಿ. ಆಮೇಲೆ ಸರ್, ಈಗ ಸ್ಮಶಾನಕ್ಕೆ ಹೋಗುವಂಥ ದಾರಿಗಳನ್ನು ಮಾಡಿದ್ದೀರಿ? ಹಾಂ ಸರ್, ಇವಾಗ ಮತ್ತು ಹಾಕೊಂಡಿದ್ವಿ ಸರ್. ಸ್ಮಶಾನದೊಳಗೆ ಸಿಸಿ ರಸ್ತೆಗಳನ್ನು ಅಲ್ಲಿ ಹೋಗಲಿಕ್ಕೆ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಸರ್. ಲೈಟಿನ ವ್ಯವಸ್ಥೆ ಮಾಡಿಸ್ತೀವಿ ಸರ್. ತುಂಬ ಸಂತೋಷ ಸರ್. ಇನ್ನು ರಮಕವಿ ಬನಹಟ್ಟಿ ನಗರಸಭೆ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಯಾವ್ಯಾವ ಯೋಜನೆಗಳನ್ನು ಹಾಕಿದರೆ ತಾವು ಇಲ್ಲಿ ರಮಕವಿ ಬನಹಟ್ಟಿ ಅಭಿವೃದ್ಧಿ ಆಗ್ತದೆ, ಮತ್ತು ತಮ್ಮ ಯೋಜನೆಗಳೇನಿದಾವೆ ಸರ್? ಸರ್, ನಾವು ರಮಕವಿ ಬನಹಟ್ಟಿ ಇನ್ನೂ ಅಭಿವೃದ್ಧಿ ಆಗ್ಬೇಕಂತೇಳಿ ಮೊದಲಿಗೆ ಮುಖ್ಯ ರಸ್ತೆಗಳಿಗೆ ಲೈಟ್ಗಳನ್ನು ಅಳವಡಿಸುವಂತೆ ಇಟ್ಕೊಂಡಿವಿ ಸರ್ ಪ್ರೋಗ್ರಾಮಲ್ಲಿ. ಮತ್ತು ಅದಾದ ನಂತರ ಉದ್ಯಾನವನಗಳ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವನು ಕೂಡ ಇಟ್ಕೊಂಡಿವಿ ಸರ್. ಮುಂದೆ ಇನ್ನೂ ಪ್ರಮುಖ ವಾರ್ಡ್ಗಳಲ್ಲಿ ರಸ್ತೆ ಮತ್ತು ಚರಂಡಿ ಆಗ್ಬೇಕಾದ ಸರ್, ಅವನು ಕೂಡ ನಾವು ಬರುವಂಥದ್ದು ಅವನು ಇಟ್ಕೊಂಡಿವಿ ಸರ್ ಪ್ರೋಗ್ರಾಮನ್ನು ಮಾಡಬೇಕಂತೇಳಿ. ಮತ್ತು ನಮ್ಮ ರಮಕವಿ ಬನಹಟ್ಟಿ ನಗರ ವ್ಯಾಪ್ತಿಯೊಳಗೆ ಒಂದು 2 ಕೆರೆ ನಿರ್ಮಾಣ ಮಾಡಬೇಕಂತೇಳಿ ನಾವು ಇಟ್ಕೊಂಡಿವಿ ಸರ್. ಶಾಸಕರು ಅದರ ಭಾಳ ಮುತುವರ್ಜಿ ವಹಿಸ್ಯಾರ ಸರ್. ಅದಕ್ಕೆ ಅದನ್ನೂ ಕೂಡ 2 ಕೆರೆ ಅಭಿವೃದ್ಧಿಯನ್ನು ಮಾಡಬೇಕಂತೇಳಿ ಇಟ್ಕೊಂಡಿವಿ ಸರ್. ಸರ್, ಈಗ ನಗರ ಅಂದಮೇಲೆ ಪುಟ್ಪಾತಿನ ವ್ಯವಸ್ಥೆನೂ ಬೇಕಾಗ್ತದೆ. ನಗರ ಈ ಪುಟ್ಪಾತಿನ ವ್ಯವಸ್ಥೆನೂ ಕೂಡ ತಾವು ಈಗ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಹೇಗೆ? ಹಾಂ ಸರ್, ಇವಾಗ ರೋಡ್ ಎಲ್ಲ ದೊಡ್ಡ ದೊಡ್ಡ ರಸ್ತೆಗಳಾಗಿದೆ ಸರ್. ಅದಕ್ಕೆ ಅಲ್ಲಿ ಫುಟ್ಪಾತಿನ ವ್ಯವಸ್ಥೆ ಸರಿಯಾಗಿ ಇನ್ನೂ ಸ್ವಲ್ಪ ಇಲ್ಲ ಸರ್. ಯಾಕಂದ್ರೆ ರಸ್ತೆ ಮಧ್ಯದಾಗ ಜನರೆಲ್ಲ ಓಡಾಟ ಮಾಡ್ತಾ ಇದ್ದಾರೆ ಸರ್. ಅವನು ಕೂಡ ಈಗ ಫುಟ್ಪಾತಿನ ವ್ಯವಸ್ಥೆ ಇನ್ನೂ ಸ್ವಲ್ಪ ಅದಾವೆ ಸರ್, ಇನ್ನೂ ಸ್ವಲ್ಪ ಮಾಡ್ತೀವಿ ಸರ್. ತುಂಬ ಸಂತೋಷ ಸರ್. ಅದೇ ರೀತಿ ತಮ್ಮ ಸ್ಥಳೀಯ ಶಾಸಕರು ಏನೇನೋ ಒಂದು ಯೋಜನೆಗಳನ್ನು ತಮ್ಮ ರಮಕವಿ ಬನಹಟ್ಟಿ ನಗರ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ, ಮತ್ತು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್? ಸರ್, ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಿದ್ದು ಸೌದಿ ಅವರು 2004 ಇಲ್ಲಿವರೆಗೆ 3 ಬಾರಿ ಶಾಸಕರಾಗಿ 4 ಬಾರಿಗೆ ಆಯ್ಕೆಯಾಗಿದ್ದಾರೆ ಸರ್. ಅವರು ನಮ್ಮದು ರಮಕವಿ ಬನಹಟ್ಟಿ ಸರ್ ನೇಕಾರಿಕೆಯ ಒಂದು ಊರು ಸರ್. ಇಲ್ಲಿ ಬಹಳಷ್ಟು ಬಡ ಕುಟುಂಬಗಳು ನೇಕಾರಿಕೆ ಇದ್ದಾವೆ ಸರ್. ನೇಕಾರಿಗೆ ಅನುಕೂಲ ಆಗುವಂಥ ಮೊಟ್ಟ ಮೊದಲ ಬಾರಿಗೆ ಕರೆಂಟ್ ಸಬ್ಸಿಡಿನ ಮಾಡಿಸಿದೆ ಸರ್. ನಮ್ಮಲ್ಲೆಲ್ಲ 4-6 ಮಂದಿಯವರು
ಕರೆಂಟ್ ಬಿಲ್ ಕಟ್ಟಾಕಡೆ ವಜನ ಹಾಕ್ತೀವಿ ಸರ್. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು ಕರೆಂಟನ್ನು ಸಬ್ಸಿಡಿ ಮಾಡಿ ಸರ್, ಆವಾಗ ಕರೆಂಟ್ ಸಬ್ಸಿಡಿ ಮಾಡಿ ಸರ್ 2006. ಇದುವರೆಗೂ ಮಗ ನಡೆಯಕ್ಕೆ ಮೂಲ ಕಾರಣ ಕರ್ತದೆ ಸರ್. ಅದಕ್ಕೆ ನಮ್ಮ ಜವಳಿ ನೇಕಾರಿಕೆ ಉದ್ಯೋಗ ಉಳಿದಿದ್ದು ಸರ್ ಮೇನ್ ಅಂದರೆ ಕರೆಂಟ್ ಸಬ್ಸಿಡಿ ಆಗಿದೆ ಸರ್. ಇನ್ನೂ ಹಲವಾರು ರೀತಿಯಿಂದ ಸಾಲ ಮನ್ನಾ ಇರ್ಬೋದು ಸರ್, ರಿಯಾಯಿತಿ ದರದಲ್ಲಿ ಸಾಲ ಮಾಡಿ ಸರ್. ಈ ರೀತಿ ಹಲವಾರು ರೀತಿ ನೇಕಾರಿಗೆ ಮತ್ತು ಕೆ ಎಸ್ ಸಿ ಡಿ ಸಿ ಒಳಗೂ ಕೈಮಗ್ಗ ನೇಕಾರಿಗೆ ಅವರಿಗೂ ಭಾಳಷ್ಟು ಪಗಾರ ಹೆಚ್ಚು ಮಾಡೋದಿರ್ಬೋದು ಸರ್. ಈ ರೀತಿ ಎಲ್ಲ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್. ಅದಕ್ಕೆ ಇನ್ನು ಬರುವ ದಿವಸದಲ್ಲಿ ನಾವು ಸದಸ್ಯ ಸರ್ ಅವರು ಶಿಕ್ಷಣಕ್ಕಾಗಿ ಕೂಡ ಸನ್ಮಾನಿಸಿ ಸಿದ್ದು ಸವಿ ಸಾಹೇಬರು ಶಿಕ್ಷಣಕ್ಕಾಗಿ ಕೂಡ ಸಾಕಷ್ಟು ಒಂದು ಯೋಜನೆಗಳನ್ನು ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಸರ್, ಯಾವ್ಯಾವ ಯೋಜನೆಗಳನ್ನು ಮಾಡಿದ್ದಾರೆ ಸರ್? ನಮ್ಮಲ್ಲಿ ಶಾಲೆಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟನ್ನು ಅನುದಾನ ತಂದು ಕೊಟ್ಟಿದ್ದಾರೆ ಸರ್ ಅವರಿಗೆ ಅವರ ಉದ್ಯೋಗದ. ಮತ್ತು ಇನ್ನೂ ಕೂಡ ಹಲವಾರು ರೀತಿ ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಕೆಲಸ ಮಾಡಲಿಕ್ಕೆ ಅವರು ಕಾರ್ಯಕರ್ತರು ಆಗ ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ರಾಜಕೀಯವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಈ 20-25 ವರ್ಷ ಕಾಲದಲ್ಲಿ ಮಾಡ್ತಾರೆ ಸರ್? ಕಷ್ಟ ಅಂತ ಹೇಳಿ ಬಂದ್ರೆ ಅವ್ರಿಗೆ ಸ್ಪಂದಿಸುವಂತ ಒಂದು ಕೆಲಸನ ನಾವು ಮಾಡ್ಕೊತೀವಿ ಸರ್. ಯಾರೇ ಇರ್ಬೋದು ಸರ್, ನಮ್ಮಲ್ಲಿ ನಗರ ವ್ಯಾಪ್ತಿಯೊಳಗೆ ನೇಕಾರಿಕೆ ಇರೋದ್ರಿಂದ ಬರ್ತಾನೆ ಭಾಳ ಸರ್. ಅದಕ್ಕೆ ಇಲ್ಲಿ ಹಲವಾರು ರೀತಿ ಬಡ ಕುಟುಂಬಗಳು ಸರ್, ಅವರಿಗೆ ನಾವು ಕೈಲಾದ ಮಷ್ಟಿಗೆ ನಾವು ಸಹಾಯ ಸಹಕಾರವನ್ನು ಮಾಡಿದ್ದೀವಿ ಸರ್. ಮತ್ತು ಕೊರೋನಾ ಟೈಮಲ್ಲಿ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿಯೂ ಸಹ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ ಸರ್. ಮತ್ತು ಅದು ಬಿಟ್ಟು ನಾವು ಹೊರತುಪಡಿಸಿ ನಾವು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ನಮ್ಮ ವಾರ್ಡ್ಗಳಿರ್ಬೋದು ಹಾಗೂ ನಗರ ವ್ಯಾಪ್ತಿಯೊಳಗೆ ಯಾರ್ಯಾರ ಗಮನಕ್ಕೆ ಬರ್ತಾರೆ ಸರ್, ಅವ್ರಿಗೆಲ್ಲರಿಗೂ ನಾವು ಸಹಾಯ ಸಹಕಾರವನ್ನು ಮಾಡಿದ್ದೀವಿ ಸರ್. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಅದೇ ರೀತಿ ತಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸದಸ್ಯರಿಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀವಿ ಸರ್? ಸರ್, ಏನಿಲ್ಲ ಸರ್, ಈಗ ನಾವು ನಮ್ಮ ನಗರಸಭೆ ಸದಸ್ಯರು ಸರ್ ಹಾಗೂ ಹಿರಿಯರು ಎಲ್ಲರೂ ಒಳ್ಳೆಯ ರೀತಿಯಿಂದ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸರ್, ಸಹಾಯ ಸಹಕಾರವನ್ನು ಕೊಡ್ತಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಸರ್. ಮತ್ತು ಏನಾದ್ರು ನಮ್ಮದು ಸೂಚನೆಗಳಿದ್ದರೆ ಮತ್ತು ಏನಾದ್ರು ಈ ರೀತಿ ನೀನು ನಡೀಪ ಅಂತ ಹೇಳಿದ್ರೆ ಹಂಗೆ ಹಿರಿಯರು ತಿಳಿಸ್ತಾ ಇರ್ತಾರೆ ಸರ್, ಹಾಗೂ ಸದಸ್ಯರು ನಮಗೆಲ್ಲ ತಿಳಿಸ್ತಾ ಇರ್ತಾರೆ. ಅದೇ ರೀತಿ ನಾ ಅದೇ ಮಾರ್ಗದರ್ಶನದೊಳಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಸರ್. ಈಗ ತಮ್ಮ ಒಂದು ಸಿಬ್ಬಂದಿ ವರ್ಗ ಆಗಿರ್ಬೋದು ತಮ್ಮ ಸದಸ್ಯರುಗಳಾಗಿರ್ಬೋದು ತಮ್ಮ ಆಡಳಿತದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಸರ್? ಮೊದಲಿಗೆ ಸಿಬ್ಬಂದಿಯವರು ಕೂಡ ನಾವು ಅಧ್ಯಕ್ಷ ಆದಂತಾರೆ ಸರ್, ಅವರಿಗೆ ಫಸ್ಟ್ ಒಂದು ಮೀಟಿಂಗ್ ಮಾಡಿ ನಂತರ ಇಲ್ಲ ನಾನು ಈ ರೀತಿ ಒಂದು ನಗರಸಭೆಯ ಒಂದು ಇದು ಅಧಿಕಾರ ಅಲ್ಲ ಅವಕಾಶ ಅಂತ ತಿಳ್ಕೊಂಡು ಕೆಲಸ ಮಾಡೋದು. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಯಾರೇ ಕಷ್ಟ ಅಂತ ಬಂದರೂ ನಮ್ಮ ನಗರಸಭೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಅವ್ರು ತೊಂದರೆ ಆಗಲಿ ರೀತಿ ಮಾಡಿಕೊಂಡು ಅಂತೇಳಿ ಸಂಕಲ್ಪವನ್ನು ಮಾಡಿದ್ವಿ ಸರ್. ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಿಂದ ಕಷ್ಟ ಕೊಡಲಾರದೆ ಜನಸಾಮಾನ್ಯರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಸರ್. ತುಂಬ ಸಂತೋಷ ಸರ್. ಅದೇ ರೀತಿ ಸರ್, ಈಗ ತಮ್ಮ ಕ್ಷೇತ್ರದ ಜನತೆಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂದರೆ ತಮ್ಮನ್ನ ಆರಿಸಿ ತಂದು ಇಲ್ಲಿ ಇದುವರೆಗೂ ಬೆಳೆಸಿದ್ದಾರೆ, ಅವರಿಗೆ ಯಾವ ರೀತಿ ಸರ್ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀರಿ? ಸರಿ, ಇಲ್ಲ ಇವಾಗ ಪಾರ್ಟಿಯ ಹಿರಿಯರು ಮಾನ್ಯ ಶಾಸಕರು ಹಾಗೂ ಎಲ್ಲ ಸದಸ್ಯರುಗಳು ಇವರು ಒಂದು ಉತ್ತಮ ರೀತಿ ಕೆಲಸವನ್ನು ಮಾಡ್ತಾರಂತೇಳಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೆ ಸರ್. ಅದೇ ರೀತಿ ನಾನು ಇದು ಅಧಿಕಾರ ಎಲ್ಲ ಅವಕಾಶ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್. ಭಾಳಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಬರುವಂಥ ದಿವಸಗಳಲ್ಲಿ ನಗರ ಒಂದು ಅಭಿವೃದ್ಧಿಗೆ ಮತ್ತು ಎಲ್ಲರ ಒಂದು ಸಹಾಯ ಸಹಕಾರದಿಂದ ಅಭಿವೃದ್ಧಿ ಮಾಡುವಲ್ಲಿ ಬಣ್ಣ ತೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅದೇ ರೀತಿ ನಮ್ಮ ವಾರ್ಡಿನ 13ನೇ ವಾರ್ಡಿನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನನ್ನ ಆಯ್ಕೆ ಮಾಡಿದಂಥ ಸರ್ವ ಸದಸ್ಯರಿಗೂ ನಾನು ತುಂಬಿದ ಧನ್ಯವಾದಗಳನ್ನು ಕೇಳ್ತೀನಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಂಡಿದ್ದಾರೆ, ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಕಾನೂನು ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ರಬಕವಿ ಬನಹಟ್ಟಿ ನಗರಸಭೆಯ ಹಾಲಿ ಅಧ್ಯಕ್ಷರು ಶ್ರೀಶೈಲ್ ಚಂದ್ರಶೇಖರ್ ಬಿಳಿ ಸರ್ ಅವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.bdcnc.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.